जीवन नम्म हत्तिरा बंदु शेक हैंड कोट्टु चन्नागि मातादिसी होगळोरिगिंत नम्म हत्तिरा एनु इल्लदिद्दाग इल्लंद्रे नावु तुंबा डौन फीलिंग अल्लि इद्दाग अंद्रे नावु जीरो आदाग नम्मन्न बेन्ननु तट्टि मनोधैर्यवन्नु कोडोरु नमगे तुंबा तुंबा मुख्य याकंद्रे ओब्ब मनुष्यन मातुगळु इन्नोब्ब व्यक्तिय आलोचनेगळन्नु अवन दारियन्नु तुंबा प्रभावित माड्तवे। सो गाइस इवत्तिन ई वीडियोदल्लि नानु निमगे चरित्रेयल्लि हाईली सक्सेसफुल पीपल हेळिद मोस्ट पवर्फुल पॉजिटिव सेंटेंस ने हेळ्तीनि एंड डेफिनेटली 100% ई थॉट्स अन्नोवु नमगे लाइफ अल्ली एल्लो ओंदु कडे खंडितवागलू यूज आगे आग्तवे। सो ई वीडियोन एल्लू स्किप माडिदे कोनेयवरेगु नोडि। पॉइंट नंबर 1 ಜೀವನದಲ್ಲಿ ಯಾವಾಗ ಒಂದು ಉನ್ನತವಾದ ಗುರಿಯನ್ನು ಹೊಂದಿ ಜ್ಞಾನವನ್ನು ಬೆಳೆಸಿಕೊಳ್ಳತಾ ಶ್ರಮ ಹಾಗೂ ಜಲವನ್ನು ಹೊಂದಿರ್ತೀವೋ ಆವಾಗ ಇದರಿಂದ ಏನು ಬೇಕಾದರೂ ಸಾಧಿಸಬಹುದು। ಏನೋ ಕ್ಯಾಶುವಲ್ ಆಗಿ ನಾವು ಏನೋ ಒಂದು ಗೋಲ್ನ ಅನ್ಕೊಂಡ್ರೆ ಸರಿ ಹೋಗಲ್ಲ। ನಮ್ಮ ಗೋಲ್ ಮೇಲೆ ನಮಗೊಂದು ನಂಬಿಕೆ ಇರಬೇಕು, ಸಾಧಿಸ್ತೀನಿ ಅನ್ನೋ ಛಲ ಇರಬೇಕು ಹಾಗೂ ಅದಕ್ಕೆ ತಕ್ಕ ಶ್ರಮವನ್ನು ಪಡಬೇಕು। ಆವಾಗ ಖಂಡಿತವಾಗ್ಲೂ ಯಾವ ವಿಷಯದಲ್ಲಾದರೂ ಸರಿ ವಿಜಯವು ನಮ್ಮ ಹಿಂದೆ ಇರುತ್ತೆ। ಪಾಯಿಂಟ್ ನಂಬರ್ 2 ಯಾವಾಗಲೂ ನಾವು ಒಂದೇ ರೀತಿ ಆಲೋಚಿಸುತ್ತಾ ಕೂತ್ಕೊಂಡ್ರೆ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡೋಕಾಗಲ್ಲ। ಎಷ್ಟು ದೊಡ್ಡ ಮೇಧಾವಿ ಆದರೂ ಸರಿ ಪದೇ ಪದೇ ಏನೋ ಒಂದು ಹೊಸ ವಿಷಯವನ್ನು ಕಲಿತಾನೆ ಇರಬೇಕು, ಹಾಗೇನೇ ತನ್ನನ್ನ ತಾನು ಇಂಪ್ರೂವ್ ಮಾಡ್ಕೊಳ್ಳಬೇಕು। ಆವಾಗ ಮಾತ್ರ ನಾವು ಸಕ್ಸೆಸ್ ರೇಸ್ ಅಲ್ಲಿ ನಿಲ್ಲೋಕಾಗೋದು। ಅಂಡ್ ನಾರ್ಮಲ್ ಪರ್ಸನ್ ಗೆ ಸಕ್ಸೆಸ್ಫುಲ್ ಪರ್ಸನ್ ಗೆ ಇರೋ ಅತಿ ದೊಡ್ಡ ವ್ಯತ್ಯಾಸ ಅಂದ್ರೆ ಇದೆ। ಸಾಧಾರಣ ವ್ಯಕ್ತಿಗಳು ನಮಗೆ ಈಗ ಆಲ್ರೆಡಿ ತುಂಬಾ ಗೊತ್ತು, ನನಗೆ ಇನ್ನು ಹೊಸ ವಿಷಯಗಳನ್ನು ಕಲಿಯೋಕೆ ತಾಳ್ಮೆನೂ ಇಲ್ಲ ಅವಶ್ಯಕತೆನೂ ಇಲ್ಲ ಅಂತ ಆಲೋಚಿಸ್ತಾ ಇರ್ತಾರೆ। ಬಟ್ ಅಟ್ ದ ಸೇಮ್ ಟೈಮ್ ಸಕ್ಸೆಸ್ಫುಲ್ ಪೀಪಲ್ ಮಾತ್ರ ಹೊಸತಾಗಿ ಏನಾದರೂ ಕಲಿಬೇಕು, ಅವರನ್ನ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರತ್ಯೇಕವಾದ ಸಮಯವನ್ನ ಕೊಡ್ತಾರೆ, ಹಾಗೇನೇ ಅವರ ನಾಲೆಜ್ ನ ಸಮಯಕ್ಕೆ ತಕ್ಕ ಹಾಗೆ ಎನ್ಹ್ಯಾನ್ಸ್ ಮಾಡ್ಕೊಳ್ತಾ ಹೊಸ ರೀತಿಯಾಗಿ ಆಲೋಚಿಸ್ತಾರೆ। ಪಾಯಿಂಟ್ ನಂಬರ್ 3 ನಿಮಗಂತ ಒಂದು ಗುರಿನ ನೀವು ಲೈಫ್ ಅಲ್ಲಿ ಇಟ್ಕೊಳ್ಳದೇ ಇದ್ರೆ ಬೇರೆಯವರ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನ ಇನ್ನೊಬ್ರು ಕೆಲಸಕ್ಕೆ ತಗೊಳ್ತಾರೆ। ಆದ್ರಿಂದ ನಮ್ಮ ಕನಸುಗಳಿಗೋಸ್ಕರ ಕಷ್ಟಪಡ್ತಾ ಯಜಮಾನನ ರೀತಿ ಬದುಕಬೇಕಾ ಇಲ್ಲಂದ್ರೆ ಬೇರೆವರ ಹತ್ರ ಕೆಲಸ ಮಾಡ್ತಾ ಅವರ ಆಳಾಗಿ ಬದುಕಬೇಕಾ ಅನ್ನೋದು ಪೂರ್ತಿಯಾಗಿ ನಮ್ಮ ಕೈಯಲ್ಲೇ ಇರುತ್ತೆ। ಆದ್ರಿಂದ ಇವತ್ತೇ ಇವಾಗಲೇ ನಿಮ್ಮ ಡ್ರೀಮ್ ಗೋಸ್ಕರ ಒಂದು ಪ್ಲಾನಿಂಗ್ ನ ಹಾಕೊಂಡು ಅದನ್ನ ಫಾಲೋ ಆಗಕ್ಕೆ ಶುರು ಮಾಡಿ। ಉನ್ನತವಾದ ಕನಸುಗಳನ್ನು ಕಾಣಿ, ಹಾಗೇನೇ ಡೆಡಿಕೇಶನ್ ಇಂದ ಕಷ್ಟಪಡಿ, ಒಬ್ಬ ರೋಲ್ ಮಾಡೆಲ್ ಆಗಿ ಬದುಕಿ। ಪಾಯಿಂಟ್ ನಂಬರ್ 4 ಯಾವಾಗಲೂ ಕೂಡ ಮಾಡುವ ಕೆಲಸವನ್ನ ಮಧ್ಯದಲ್ಲೇ ಬಿಡಬೇಡಿ। ಮನುಷ್ಯನಿಗೆ ಕೆಲಸ ಮಾಡೋದ್ರಿಂದ ಜೀವನಕ್ಕೆ ಒಂದು ಅರ್ಥ ಹಾಗೂ ಆ ಕೆಲಸದಿಂದ ಉಪಯೋಗ ಏರ್ಪಡುತ್ತೆ। ಎಲ್ಲಿ ಈ ಎರಡು ಇರಲ್ವೋ ಆವಾಗ ಜೀವನ ಪೂರ್ತಿ ಶೂನ್ಯಕ್ಕೆ ಸಮಾನ। ಈ ಸಮಾಜದಲ್ಲಿ ಯಾವಾಗಲೂ ಕೆಲಸ ಮಾಡೋರಿಗೆ ಮಾತ್ರ ಗುರುತಿಸೋದು ಗೌರವಿಸೋದು ನಡೆಯುತ್ತೆ, ಖಾಲಿಯಾಗಿ ಇರೋರಿಗೆ ಬೆಲೆನೂ ಇರಲ್ಲ, ಹಾಗೇನೇ ಅವನಿಗೆ ಬೆಳಿಬೇಕು ಅನ್ನೋ ತಾಪತ್ರಯ ಮೊದಲೇ ಇರಲ್ಲ। ಆದ್ರಿಂದ ನಿಮ್ಮನ್ನು ನೀವು ಯಾವಾಗಲೂ ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಹಾಗೇನೇ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಿಮ್ಮ ಸ್ಕಿಲ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ। ಪಾಯಿಂಟ್ ನಂಬರ್ 4 ಬೆಳವಣಿಗೆ ಅನ್ನೋದು ಕಷ್ಟವಾಗಿಯೇ ಇರುತ್ತೆ, ಬದಲಾಗೋದು ಅಂದ್ರೂ ಕಷ್ಟವಾಗಿಯೇ ಇರುತ್ತೆ। ಆದರೆ ನಿಮಗೆ ಸಂಬಂಧ ಇಲ್ಲದಿರೋ ಕಡೆ, ನಿಮಗೆ ಸೂಟ್ ಆಗದೇ ಇರೋ ಕಡೆ ನೀವು ಸಿಕ್ಕಾಕೊಂಡು ದುಃಖ ಪಡೋದಕ್ಕೆ ಹೋಲಿಸಿದ್ರೆ ಈ ಬದಲಾಗೋದು ಅನ್ನೋದು ದೊಡ್ಡ ಕಷ್ಟವಾದ ಕೆಲಸವೇನೂ ಅಲ್ಲ ಅಂತಾನೆ ಹೇಳ್ಬೋದು। ಎಲ್ಲಿ ನಾವು ನಮ್ಮ ಕಂಫರ್ಟ್ ಲೆವೆಲ್ಸ್ನ ಬಿಡದೆ ಬದಲಾವಣೆಗೆ ಭಯ ಪಡ್ತೀವೋ ಆವಾಗ ನಮ್ಮ ಗ್ರೋತ್ನ ನಾವೇ ನಮ್ಮ ಕೈಯಿಂದನೇ ತಡೆದ ಹಾಗೆ ಆಗುತ್ತೆ। ಸೊ ಫ್ರೆಂಡ್ಸ್, ಇಫ್ ಪಾಸಿಬಲ್ ಚೇಂಜ್ ಮ್ಯಾಂಡೇಟ್ ಅನ್ಸಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿ, ಅದು ನಿಮ್ಮ ಲೈಫ್ ಅಲ್ಲಿ ಆದ್ರೂ ಡಿಸಿಷನ್ ಮೇಕಿಂಗ್ ಅಲ್ಲಿ ಆದ್ರೂ ಇಲ್ಲಾಂದ್ರೆ ವರ್ಕ್ ಅಲ್ಲಿ ಆದ್ರೂ ಅಕ್ಸೆಪ್ಟ್ ಮಾಡಿ ಮೂವ್ ಆನ್ ಆಗೋಕೆ ಟ್ರೈ ಮಾಡಿ, ಹಾಗೇನೆ ನಿಮ್ಮ ಗ್ರೋತ್ನ ಎನ್ಹಾನ್ಸ್ ಮಾಡ್ಕೊಳ್ಳಿ। ಪಾಯಿಂಟ್ ನಂಬರ್ 6 ಕಬ್ಬಿಣವನ್ನ ಯಾರು ಕೂಡ ನಾಶ ಮಾಡೋಕೆ ಆಗಲ್ಲ, ಕೇವಲ ಅದರ ಒಂದು ತುಕ್ಕಿನಿಂದ ಮಾತ್ರ ಅದು ಹಾಳಾಗುತ್ತೆ। ಅದೇ ವಿಧಾನವಾಗಿ ಒಬ್ಬ ಮನುಷ್ಯನನ್ನ ಯಾರು ನಾಶ ಮಾಡೋಕೆ ಆಗಲ್ಲ, ಅವನ ಮೈಂಡ್ ಸೆಟ್ ಮೇಲೆ ಮಾತ್ರ ಅವನ ಒಂದು ಗೆಲುವು ಸೋಲು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಆಧಾರವಾಗಿ ಇರುತ್ತೆ। ನಮ್ಮ ಸುತ್ತ ನಾನಾ ರೀತಿಯ ವ್ಯಕ್ತಿತ್ವ ಇರುವ ತುಂಬಾ ಜನರು ಇರ್ತಾರೆ, ಆದರೆ ಬೇರೆಯವರಿಂದ ಯಾವ ರೀತಿಯ ಅಭ್ಯಾಸಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ। ಆದ್ರಿಂದ ಸ್ನೇಹಿತರೆ, ನಿಮ್ಮ ಮೈಂಡ್ ಸೆಟ್ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ। ಪಾಯಿಂಟ್ ನಂಬರ್ 7 ನಮ್ಮೆಲ್ಲರ ಜೀವನದಲ್ಲಿ ನಾವು ಏನ್ ಕೆಲಸ ಮಾಡಿದ್ರೂ ವಿಮರ್ಶೆಗಳಿಲ್ಲದೆ ನಿಜವಾಗಿಯೂ ಫೀಡ್ಬ್ಯಾಕ್ ಕೊಡೋರು ಖಂಡಿತವಾಗ್ಲೂ ನಮಗೆ ಬೇಕು, ಕೇವಲ ಆವಾಗ ಮಾತ್ರ ನಾವು ಸರಿಯಾದ ಮಾರ್ಗದಲ್ಲಿ ಬೆಳೆಯೋಕೆ ಆಗುತ್ತೆ। ಒಬ್ರು ನಮಗೆ ಜೆನ್ಯೂನ್ ಫೀಡ್ಬ್ಯಾಕ್ ಕೊಡೋದ್ರಿಂದ ಒಂದೊಂದು ಸರಿ ನಮ್ಮ ಮನಸ್ಸಿಗೆ ತುಂಬಾ ದುಃಖ ಆಗ್ಬೋದು, ಆದ್ರೆ ನಮ್ಮ ಡ್ರಾಬ್ಯಾಕ್ಸ್ ಏನು, ನಾವು ಎಲ್ಲಿ ತಪ್ಪುಗಳನ್ನ ಮಾಡ್ತಿದೀವಿ ಅನ್ನೋದು ಖಂಡಿತವಾಗ್ಲೂ ನಾವು ತಿಳ್ಕೊಳ್ತೇವೆ ಹಾಗೂ ನಮ್ಮನ್ನ ನಾವು ಇನ್ನೂ ಜಾಸ್ತಿ ಡೆವಲಪ್ ಮಾಡ್ಕೊಳಕಾಗುತ್ತೆ। ಒಂದು ವೇಳೆ ನಿಜವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಹಾಗೆ ಜೆನ್ಯೂನ್ ಫೀಡ್ಬ್ಯಾಕ್ ಕೊಡೋರಿದ್ರೆ ಮಾತ್ರ ಬಿ ಥ್ಯಾಂಕ್ಫುಲ್ ಗಾಡ್ ಗೈಸ್, ಅವರನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ, ಬಿಕಾಸ್
ನಮ್ಮ ಸಕ್ಸೆಸ್ ಗೆ ಅವರೇ ಬೇಸಿಕ್ ಸ್ಟೆಪ್ಸ್ ಇದ್ದಂಗೆ ಸೋ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಜೈ ಹಿಂದ್।